ಎಲ್ಲರನ್ನ ಆತ್ಮೀಯ ವಿದ್ಯಾರ್ಥಿಗಳನ್ನ ವಿಶಾಲ್ ಸೈನ್ಸ್ ಅಕಾಡೆಮಿಗೆ ಸ್ವಾಗತಿಸ್ತಾ ಇವತ್ತಿನ ಒಂದು ಜ್ಞಾನ ವಿಜ್ಞಾನ ಅಂತಕಂತ ಒಂದು ಸ್ಟುಡಿಯೋದಲ್ಲಿ ನಾವು ಮುಖ್ಯವಾಗಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕಂತ ಒಂದು ಅಧ್ಯಾಯದ ಮೇಲೆ ಪ್ರಮುಖವಾಗಿ ಕೇಳತಕ್ಕಂತ ಕೆಲವೊಂದು ವೈಜ್ಞಾನಿಕ ಕಾರಣ ಕೊಡಿ ಅಂತಕಂತ ಪ್ರಶ್ನೆಗಳ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ದಯಮಾಡಿ ಇಲ್ಲಿವರೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗ್ರಿ ಆಮೇಲೆ ಈ ವಿಡಿಯೋ ಲೈಕ್ ಆದಲ್ಲಿ ಅದನ್ನು ಶೇರ್ ಮಾಡಿರಿ ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಮತ್ತೆ ನಾನು ಹೊಸ ಹೊಸದಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಬೇಕಾದ್ರೆ ನೀವು ನನಗೆ ಒಂದು ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಡಬೇಕನ್ನಿಸ್ತಿದ್ರೆ ದಯಮಾಡಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ರಿ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇವಾಗ ಈ ವೈಜ್ಞಾನಿಕ ಕಾರಣ ಕೊಡಿ ಅಂತಕ್ಕಂಥ ಒಂದು ಇದರಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಗ್ಲುಕೋಸ್ ಮತ್ತು ಆಲ್ಕೋಹಾಲ್ನಂತಹ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಏಕೆ ಇಲ್ಲಿ ಗ್ಲುಕೋಸ್ ಮತ್ತು ಆಲ್ಕೋಹಾಲ್ ಅಂತಹ ಸಂಯುಕ್ತಗಳು ನಾವು ನೀರಿನಲ್ಲಿ ವಿಲೀನಗೊಂಡಾಗ ಅವು ಏನಪ್ಪ ಅಂದರೆ ಹೈಡ್ರೋಜನ್ ಅಯಾನ್ಗಳಾಗಿ ವಿಯೋಜನೆಗೊಳ್ಳುವುದಿಲ್ಲ ಎಲ್ಲಿ ಹೈಡ್ರೋಜನ್ ಅಯಾನ್ಗಳು ವಿಯೋಜನೆ ಹೊಂದ್ತವೋ ಅಂಥವು ಮಾತ್ರ ಏನಪ್ಪ ಅಂದರೆ ಆಮ್ಲೀಯ ಗುಣಧರ್ಮವನ್ನು ಪ್ರದರ್ಶನ ಮಾಡ್ತವೆ ಇಲ್ಲಿ ಆಲ್ಕೋಹಾಲ್ ಆಗಲಿ ಗ್ಲುಕೋಸ್ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನ್ಗಳಾಗಿ ವಿಯೋಜನೆ ಹೊಂದದೇ ಇರೋ ಕಾರಣಕ್ಕಾಗಿ ಅವು ಆಮ್ಲೀಯ ಗುಣಧರ್ಮವನ್ನು ಪ್ರದರ್ಶನ ಮಾಡುವುದಿಲ್ಲ ಸರಿ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿದೆ ನೀವು ಕೇವಲ ಆಮ್ಲದಲ್ಲಿ ವಿದ್ಯುತ್ತನ್ನು ಹಾಯಿಸಿದರೆ ಅದರ ಮುಖಾಂತರ ವಿದ್ಯುತ್ ಹರಿಯೋಲ್ಲ ಆದರೆ ಅದೇ ಆಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಆಮ್ಲಗಳೇನಾಗ್ತಪ್ಪ ಅಂದರೆ ಎಚ್ ಪ್ಲಸ್ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನ್ಗಳಾಗಿ ವಿಯೋಜನೆಗೊಳ್ತವೆ ಈ ಅಯಾನ್ಗಳೇ ವಿದ್ಯುತ್ತಿನ ಒಂದು ವಾಹಕತೆಗೆ ಪ್ರಮುಖವಾಗಿ ಕಾರಣ ಆಗ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಆದ್ದರಿಂದ ಆಮ್ಲದ ಜಲೀಯ ದ್ರಾವಣ ಒಂದು ಉತ್ತಮವಾದ ವಿದ್ಯುತ್ತಿನ ವಾಹಕವಾಗಿದೆ ಅಂತ ಹೇಳ್ತೀವಿ ಇನ್ನು ಮತ್ತೆ ಒಂದು ಪ್ರಶ್ನೆ ಕೇಳ್ತಾರೆ ಏನಪ್ಪ ಅಂತಂದರೆ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕೇ ಹೊರತು ನೀರನ್ನು ಆಮ್ಲಕ್ಕೆ ಸೇರಿಸಬಾರದು ಅಂತಕ್ಕಂಥ ಒಂದು ಶಿಫಾರಸನ್ನು ಮಾಡ್ತಾರೆ ಯಾಕೆ ಅಂತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಆಮ್ಲವನ್ನು ಸಾರರಿಕ್ತಗೊಳಿಸೋದಂದ್ರೆ ಏನೋ ಅದರ ಡೈಲ್ಯೂಟ್ ಮಾಡೋದಂದರೆ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಅದರ ಪ್ರಬಲತೆಯನ್ನು ಕಡಿಮೆ ಮಾಡೋದು ಸರಿ ಈ ಒಂದು ಪ್ರಬಲತೆಯನ್ನು ಕಡಿಮೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಯಾವಾಗಲೂ ಆಮ್ಲವನ್ನೇ ನೀರಿಗೆ ಸೇರಿಸಬೇಕು ಹೊರತು ನೀರಿಗೆ ಆಮ್ಲವನ್ನು ಸೇರಿಸಬಾರ್ದು ಅಂತ ಹೇಳ್ತಾರೆ ಯಾಕಂತಂದರೆ ಮುಖ್ಯವಾಗಿ ಇದೊಂದು ಬಹಿರ್ ಉಷ್ಣಕ ಕ್ರಿಯೆ ಆಗಿರೋದರಿಂದ ಒಂದು ವೇಳೆ ನೀವೇನಾದರೂ ಈ ನೀರಿಗೆ ಆಮ್ಲವನ್ನು ಸೇರಿಸ್ತಾ ಹೋದರೆ ಅಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಅತಿಯಾದ ಉಷ್ಣತೆಯಿಂದ ಆ ಪ್ರಣಾಳಗಳು ಒಡೆದು ಹೋಗ್ಬೋದು ಅಥವಾ ಕೆಲವೊಮ್ಮೆ ಸ್ಫೋಟಗೊಳ್ಳಬಹುದು ಇನ್ನು ಕೆಲವೊಮ್ಮೆ ಏನಪ್ಪ ಅಂದರೆ ಸುಟ್ಟ ಗಾಯಗಳಾಗ್ಬೋದು ಆದ್ದರಿಂದ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಇದೊಂದು ಬಹಿರುಷ್ಣಕ ಕ್ರಿಯೆ ಆಗಿರೋದರಿಂದ ನಾವು ಯಾವಾಗಲೂ ಆಮ್ಲವನ್ನು ಸಾರರಿಕ್ತಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಆಮ್ಲವನ್ನೇ ನಿಧಾನವಾಗಿ ನೀರಿಗೆ ಸೇರಿಸ್ತಾ ಹೋಗಬೇಕು ಅಂತಕ್ಕಂಥದ್ದನ್ನು ನೋಡಿದ್ವಿ ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಅಮೋನಿಯಂ ಕ್ಲೋರೈಡ್ ದ್ರಾವಣವು ಆಮ್ಲೀಯವಾಗಿರಲು ಕಾರಣವೇನು ಅಮೋನಿಯಂ ಕ್ಲೋರೈಡ್ ಇಲ್ಲಿ ಅಮೋನಿಯಂ ಹೈಡ್ರೋಕ್ಸೈಡ್ ಅಂತಕ್ಕಂಥದ್ದೊಂದು ಪ್ರಬಲವಾದ ಪ್ರತ್ಯಾಮ್ಲ ಆದರೆ ಇಲ್ಲಿ ಅಮೋನಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಏನಾಗಿದೆ ಅಂದರೆ ಒಂದು ಆಮ್ಲೀಯ ಗುಣಧರ್ಮವನ್ನು ಹೊಂದಿದ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಅಮೋನಿಯಂ ಕ್ಲೋರೈಡ್ ಉತ್ಪತ್ತಿ ಆಗಬೇಕಾದ್ರೆ ನಾವು ಮುಖ್ಯವಾಗಿ ಏನು ಮಾಡ್ತೀವಪ್ಪ ಅಂದರೆ ಎರಡು ವಸ್ತುಗಳನ್ನು ಬಳಕೆ ಮಾಡ್ತೀವಿ ಏನಪ್ಪ ಅಂತಂದರೆ ಒಂದು ಆಮ್ಲ ಒಂದು ಪ್ರತ್ಯಾಮ್ಲ ಇಲ್ಲಿ ನಾವು ಮುಖ್ಯವಾಗಿ ಅಮೋನಿಯಂ ಕ್ಲೋರೈಡನ್ನು ಒಂದು ಉತ್ಪಾದನೆ ಮಾಡಬೇಕಾದ್ರೆ ಪ್ರಮುಖವಾಗಿ ಸಾರೀಕೃತವಾಗಿರ್ತಕ್ಕಂತಹ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಅಮೋನಿಯಂ ಹೈಡ್ರೋಕ್ಸೈಡ್ ಜೊತೆಗೆ ವರ್ತಿಸುವಂತೆ ಮಾಡಿದಾಗ ಅಲ್ಲೇನಾಗ್ತಿತ್ತಪ್ಪ ಅಂದರೆ ಅಮೋನಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಉತ್ಪತ್ತಿಯಾಗುತ್ತೆ ಇಲ್ಲಿ ಪ್ರಬಲವಾಗಿರ್ತಕ್ಕಂಥ ಆಮ್ಲ ಇರುವ ಕಾರಣಕ್ಕಾಗಿ ಅಮೋನಿಯಂ ಕ್ಲೋರೈಡ್ ಏನಾಗಿದೆ ಅಂದರೆ ಆಮ್ಲೀಯ ಗುಣವನ್ನು ಹೊಂದಿರುತ್ತೆ ಅಂತಕ್ಕಂಥದ್ದು ನಾವು ಹೇಳ್ತೀವಿ ಇನ್ನು ಮುಂದಿನ ಪ್ರಶ್ನೆ ಈ ಹೊಳಪು ಕಳೆದುಕೊಂಡಿರತಕ್ಕಂತಹ ತಾಮ್ರದ ಪಾತ್ರೆಗಳನ್ನು ತೊಳೆಯಲು ನಿಂಬೆಹಣ್ಣು ಅಥವಾ ಹುಣಸೆಹಣ್ಣನ್ನು ಬಳಸ್ತಾರೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇದೆ ಆಮೇಲೆ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆಮ್ಲ ಇದೆ ಅಂದರೆ ನಾವು ಉಪಯೋಗಿಸ್ತಕ್ಕಂತಹ ಯಾವುದೇ ಹುಳಿಯ ಪದಾರ್ಥಗಳಲ್ಲಿ ಆಮ್ಲಗಳು ಸಾಮಾನ್ಯವಾಗಿರ್ತವೆ ಈ ಆಮ್ಲಗಳು ಮುಖ್ಯವಾಗಿ ಏನಪ್ಪ ಅಂದರೆ ಈ
ತಾಮ್ರದ ಮೇಲೆ ಲೇಪನಗೊಂಡಿರತಕ್ಕಂತಹ ತಾಮ್ರದ ಕಾರ್ಬೋನೇಟ್ ಅನ್ನು ಸುಲಭವಾಗಿ ತೆಗೆದು ಹಾಕ್ತವೆ ಆ ಕಾರಣಕ್ಕಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಈ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ನಿಂಬೆಹಣ್ಣು ಅಥವಾ ಹುಣಸೆಹಣ್ಣನ್ನ ಬಳಕೆ ಮಾಡ್ತೀವಿ ಇನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹಲ್ಲಿನ ಸವೆತವನ್ನ ತಡೆಗಟ್ಟಲಿಕ್ಕೆ ಟೂತ್ ಪೇಸ್ಟ್ ಅನ್ನು ಬಳಸುತ್ತಾರೆ ಏಕೆ ಅಂತಕಂತ ಪ್ರಶ್ನೆ ಇಲ್ಲಿ ಮೊದಲನೇದಾಗಿ ಹಲ್ಲಿನ ಸವೆತ ಯಾವಾಗ ಉಂಟಾಗುತ್ತೆ ಅಂತಕಂತ ನಮಗೆ ಗೊತ್ತಿರಬೇಕು ಯಾವಾಗ ಬಾಯಿಯಲ್ಲಿ ಇರತಕ್ಕಂತ ಪಿಎಚ್ ಮೌಲ್ಯ 5.5 ಕ್ಕಿಂತ ಕಡಿಮೆ ಆಗತತಿ ಅವಾಗ ಬಾಯಿಯಲ್ಲಿ ಆಮ್ಲದ ಮಟ್ಟ ಹೆಚ್ಚಾಗಿಬಿಟ್ಟು ನಮ್ಮ ಒಂದು ಹಲ್ಲಿನಲ್ಲಿ ಇರತಕ್ಕಂತ ಎನಾಮಲ್ ಸವೆತ ಹೋಗುತ್ತೆ ಈ ಸವೆತವನ್ನು ತಡೆಗಟ್ಟಲಿಕ್ಕೆ ನಾವು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರತಕ್ಕಂತ ಪೇಸ್ಟ್ ಅನ್ನು ಬಳಕೆ ಮಾಡ್ತೀವಿ ಈ ಪೇಸ್ಟ್ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವುದರಿಂದ ನಮ್ಮ ಬಾಯಿಯಲ್ಲಿ ಉತ್ಪತ್ತಿಯಾಗತಕ್ಕಂತ ಆಮ್ಲದ ಮಟ್ಟವನ್ನು ಶಮನಗೊಳಿಸುತ್ತೆ ಅಥವಾ ಕಡಿಮೆಗೊಳಿಸುತ್ತೆ ಆ ಕಾರಣಕ್ಕಾಗಿ ನಾವು ಹಲ್ಲಿನ ಸವೆತವನ್ನು ತಡೆಗಟ್ಟಬೇಕಾದ್ರೆ ಟೂತ್ ಪೇಸ್ಟ್ ಅನ್ನು ಬಳಕೆ ಮಾಡ್ತೀವಿ ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಜೇನುನೊಣ ಕಚ್ಚಿದಾಗ ಅಥವಾ ತುರಿಕೆ ಗಿಡ ಚುಚ್ಚಿದಾಗ ನಮಗೆ ಏನಪ್ಪ ಅಂದ್ರೆ ಉರಿಯ ಒಂದು ಅನುಭವವಾಗುತ್ತೆ ಇದು ಯಾಕೆ ಅಂತಕಂತದನ್ನ ನೋಡ್ತೀವಿ ಆಮೇಲೆ ಈ ಉರಿಯ ಅನುಭವವನ್ನ ಯಾವ ರೀತಿಯಾಗಿ ನಾವು ಶಮನಗೊಳಿಸಬಹುದು ಅಂತಕಂತ ಪ್ರಶ್ನೆ ಇಲ್ಲಿ ಈ ಜೇನುನೊಣ ಕಚ್ಚಿದಾಗ ಆಗಲಿ ಅಥವಾ ತುರಿಕೆ ಗಿಡ ನಮಗೆ ಚುಚ್ಚಿದಾಗ ಆಗಲಿ ಮುಖ್ಯವಾಗಿ ಅದರಲ್ಲಿ ಇರತಕ್ಕಂತ ಒಂದು ಆಮ್ಲ ನಮ್ಮ ಉರಿತಕ್ಕೆ ಕಾರಣ ಆಗುತ್ತೆ ಈ ವಿಶೇಷವಾಗಿ ಜೇನುನೊಣದಲ್ಲಿ ಅಥವಾ ತುರಿಕೆ ಗಿಡದಲ್ಲಿ ನಾವು ಮುಖ್ಯವಾಗಿ ಕಾಣತಕ್ಕಂತದ್ದು ಮೆಥನೋಯಿಕ್ ಆಮ್ಲ ಅಂತ ಕರಿತೀವಿ ಈ ಮೆಥನೋಯಿಕ್ ಆಮ್ಲ ನಮ್ಮ ದೇಹವನ್ನು ಪ್ರವೇಶ ಮಾಡಿದಾಗ ಆ ಭಾಗದಲ್ಲಿ ಏನಾಗುತ್ತಪ್ಪ ಅಂದ್ರೆ ಉರಿಯ ಒಂದು ಅನುಭವ ಆಗುತ್ತೆ ಈ ಒಂದು ಅನುಭವವನ್ನು ನಾವು ತಪ್ಪಿಸಬೇಕಾದ್ರೆ ನಮಗೆ ಗೊತ್ತಿದೆ ಆಮ್ಲದ ಮಟ್ಟವನ್ನು ಶಮನಗೊಳಿಸಬೇಕಾದಕ್ಕೆ ಪ್ರತ್ಯಾಮ್ಲವನ್ನು ಬಳಕೆ ಮಾಡಬೇಕು ಆದ್ದರಿಂದ ಈ ಸೋಡಾದಂತಹ ಕೆಲವೊಂದು ಸೌಮ್ಯವಾಗಿರತಕ್ಕಂತ ವಸ್ತುಗಳನ್ನು ಲೇಪನ ಮಾಡೋದ್ರಿಂದ ನಾವು ಆ ಉರಿಯನ್ನು ತಡೆಗಟ್ಟಬಹುದು ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ವಿದ್ಯಾರ್ಥಿಗಳೇ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿಡಬಾರದು ಅಂತಕ್ಕಂತ ಪ್ರಶ್ನೆ ಇಲ್ಲಿ ನಮಗೆ ಗೊತ್ತಿರಲಿ ಯಾವುದೇ ಹುಳಿಯಾಗಿರ್ತಕ್ಕಂತ ಪದಾರ್ಥಗಳು ಮೊಸರಾಗಿರಲಿ ಅಥವಾ ಯಾವುದೇ ಹಣ್ಣುಗಳಾಗಿರಲಿ ಹುಳಿ ಹಣ್ಣುಗಳಾಗಿರಲಿ ಇವು ವಿಶೇಷವಾಗಿ ಏನಪ್ಪ ಅಂತಂದರೆ ಆಮ್ಲವನ್ನು ಒಳಗೊಂಡಿರ್ತವೆ ಆಮ್ಲಗಳು ಲೋಹಗಳ ಜೊತೆಗೆ ತುಂಬ ಸುಲಭವಾಗಿ ವರ್ತಿಸ್ತವೆ ಈ ರೀತಿಯಾಗಿ ಈ ಮೊಸರಾಗಲಿ ಕೆಲವೊಂದು ಹುಳಿಯಾಗಿರ್ತಕ್ಕಂತಹ ಹಣ್ಣುಗಳು ನಾವು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿಟ್ರೆ ಅವು ಲೋಹಗಳೊಂದಿಗೆ ವರ್ತಿಸಿ ಏನು ಮಾಡ್ತಪ್ಪ ಅಂದರೆ ವಿಷಕಾರಿಯಾಗಿರ್ತಕ್ಕಂತಹ ವಸ್ತುಗಳನ್ನು ಉಂಟು ಮಾಡ್ತವೆ ಇದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಇದ್ರ ಜೊತೆಗೆ ಏನಪ್ಪ ಅಂದರೆ ಆ ಒಂದು ಆಹಾರ ಪದಾರ್ಥಗಳ ರುಚಿ ಕೂಡ ಏನಾಗುತ್ತೆ ಬದಲಾವಣೆ ಆಗುತ್ತೆ ಆ ಕಾರಣಕ್ಕಾಗಿ ನಾವು ಈ ಹುಳಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಲೋಹದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಡಬಾರ್ದು ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಲೋಹೀಯ ಸಂಯುಕ್ತ ಎ ಸಾರರಿಕ್ತ ಹೈಡ್ರೋಕ್ಲೋರಿಕ್ದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ ಈ ಬಿಡುಗಡೆಯಾಗಿರ್ತಕ್ಕಂಥ ಅನಿಲ ಮೇಣದ ಬತ್ತಿಯನ್ನು ಆರಿಸುತ್ತದೆ ಏಕೆ ಅಂತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಲೋಹೀಯ ಒಂದು ಸಂಯುಕ್ತ ಎ ಅಂತಕ್ಕಂಥ ಒಂದು ಲೋಹೀಯ ಸಂಯುಕ್ತ ಇದೆ ಇದು ಏನಪ್ಪ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಏನಾಗ್ತದಪ್ಪ ಅಂದರೆ ಲೋಹೀಯ ಸಂಯುಕ್ತಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಒಂದು ಗುಣಧರ್ಮ ಹೊಂದಿರ್ತವೆ ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ನಮಗೆ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಸೋಡಿಯಂ ಕಾರ್ಬೋನೇಟ್ ಇವೆರಡೂ ಲೋಹೀಯ ಒಂದು ಸಂಯುಕ್ತಗಳು ಇವುಗಳು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥ ಒಂದು ಅನಿಲ ಬಿಡುಗಡೆ ಆಗುತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ದಹನಾನುಕೂಲಿ ಅಲ್ಲ ಆದರೆ ಇದು ಬೆಂಕಿಯನ್ನು ಆರಿಸುತ್ತೆ ಅಂತಕ್ಕಂಥ ಕಾರಣಕ್ಕಾಗಿ ನಾವು ಇದನ್ನು ಈ ಸೋಡಾ ಆ್ಯಸಿಡ್ ಮಾದರಿಯಲ್ಲಿ ಕೂಡ ಬಳಸ್ತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ಮುಂದಿನ ಪ್ರಶ್ನೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಸಂಗ್ರಹಿಸಿ ಇಡುತ್ತಾರೆ ಏಕೆ ಅಂತಕ್ಕಂಥ ಪ್ರಶ್ನೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಾವು ಒಂದು ವೇಳೆ ತೇವಾಂಶ ಭರಿತವಾಗಿರತಕ್ಕಂತಹ ಒಂದು ಸಂಗ್ರಾಹಕದಲ್ಲಿ ಜೋಡಿಸಿ ಅಥವಾ ಸಂಗ್ರಹಿಸಿದ್ಬಿಟ್ರೆ ಇದು ನೀರಿನ ಜೊತೆಗೆ ವರ್ತಿಸಿಬಿಟ್ಟು ಏನಾಗುತ್ತಂದರೆ ಗಟ್ಟಿಯಾಗುತ್ತೆ ಆ ಗಟ್ಟಿ ಆದಮೇಲೆ ಏನಪ್ಪ ಅಂದರೆ ಅದು ನಮಗೆ ಬಳಕೆಗೆ ಬರಲ್ಲ ಆ ಕಾರಣಕ್ಕಾಗಿ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಕ್ಕಂಥದ್ದನ್ನು ನಾವು ತೇವಾಂಶ ರಹಿತವಾಗಿರ್ತಕ್ಕಂತಹ ಸ್ಥಳಗಳಲ್ಲಿ ಸಂಗ್ರಹಿಸಿ ಇಡಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ ಆದರೆ ಅಸವಿತ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ ಏಕೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಅಸವಿತ ನೀರು ಅಂತಕ್ಕಂಥದ್ದು ಡಿಸ್ಟಿಲ್ ವಾಟರ್ ಅಂತ ಕರಿತೀವಿ ಈ ಡಿಸ್ಟಿಲ್ ವಾಟರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅಯಾನುಗಳು ವಿಯೋಜನೆಗೊಳ್ಳೋದಿಲ್ಲ ಆ ಕಾರಣಕ್ಕಾಗಿ ಏನಪ್ಪ ಅಂದರೆ ಇಲ್ಲಿ
ಯಾವುದೇ ಒಂದು ವಿದ್ಯುತ್ ಪ್ರವಾಹ ಆಗಬೇಕಾದ್ರೆ ಒಂದು ದ್ರಾವಣದ ಮುಖಾಂತರ ಅಲ್ಲಿ ಅಯಾನುಗಳು ಬೇಕು. ಎಲ್ಲಿ ಅಯಾನುಗಳು ಇರೋದಿಲ್ಲ ಅಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗೋದಿಲ್ಲ. ಎಲ್ಲಿ ಅಯಾನುಗಳು ಉತ್ಪತ್ತಿ ಆಗ್ತಾವೋ ಅಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಆದರೆ ಮಳೆ ನೀರಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಲವಣಗಳು ಕರಗಿರೋದ್ರಿಂದ ಅವು ಏನಾಗ್ತಾವಪ್ಪ ಅಂದರೆ ಅಯಾನುಗಳಾಗಿ ವಿಯೋಜನೆಗೊಳ್ತವೆ ಅಥವಾ ವಿಭಜನೆಗೊಳ್ತವೆ. ಯಾವಾಗ ಅಯಾನುಗಳಾಗಿ ವಿಭಜನೆಗೊಳ್ತವೆ ಅವು ತಮ್ಮ ಮುಖಾಂತರ ಏನಪ್ಪ ಅಂದರೆ ವಿದ್ಯುತ್ತನ್ನು ಹಾಯಲಿಕ್ಕೆ ಬಿಡ್ತವೆ. ಆ ಕಾರಣಕ್ಕಾಗಿ ಮಳೆ ನೀರು ಏನಾಗ್ತೈತಿ ತನ್ನ ಮುಖಾಂತರ ವಿದ್ಯುತ್ತನ್ನು ಹಾಯಲಿಕ್ಕೆ ಬಿಡುತ್ತೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ವಿದ್ಯಾರ್ಥಿಗಳೇ, ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣ ತಟಸ್ಥವಾಗಿದೆ, ಆದರೆ ಸೋಡಿಯಂ ಕಾರ್ಬೋನೇಟ್ನ ಜಲೀಯ ದ್ರಾವಣ ಪ್ರತ್ಯಾಮ್ಲೀಯವಾಗಿದೆ, ಏಕೆ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆಯಿಂದ ನಾವು ಬೇರೆ ಬೇರೆ ರೀತಿಯಾಗಿ ಇರ್ತಕ್ಕಂತಹ ಒಂದು ಲವಣಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಇಲ್ಲಿ ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣ ತಟಸ್ಥವಾಗಿದೆ, ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪ್ರತ್ಯವರ್ತಿಸಿದಾಗ ಅಲ್ಲಿ ತಟಸ್ಥೀಕರಣ ಕ್ರಿಯೆ ನಡೆದುಬಿಟ್ಟೆ ಏನಪ್ಪ ಅಂದರೆ ನೀರು ಮತ್ತು ಲವಣಗಳು ಉತ್ಪತ್ತಿ ಆಗ್ತಾವೆ. ಆದರೆ ಇದು ಮುಖ್ಯವಾಗಿ ಏನಪ್ಪ ಅಂದರೆ ಸೋಡಿಯಂ ಸಲ್ಫೇಟ್ ಉತ್ಪತ್ತಿ ಆಗಬೇಕಾದ್ರೆ ಇದು ಪ್ರಬಲವಾಗಿರ್ತಕ್ಕಂತಹ ಆಮ್ಲ ಮತ್ತು ಪ್ರಬಲವಾಗಿರ್ತಕ್ಕಂತಹ ಪ್ರತ್ಯಾಮ್ಲ ಎರಡೂ ಪ್ರಬಲ ಅದಾವೆ. ಇಲ್ಲಿ ಆಮ್ಲನೂ ಪ್ರಬಲ ಐತಿ, ಪ್ರತ್ಯಾಮ್ಲನೂ ಪ್ರಬಲ ಐತಿ. ಅವೆಲ್ಲ ಮುಖ್ಯವಾಗಿ ಬಳಕೆ ಮಾಡ್ತಕ್ಕಂಥದ್ದು ಯಾವಪ್ಪ ಅಂತಂದರೆ ಪ್ರಬಲವಾಗಿರ್ತಕ್ಕಂಥ ಆಮ್ಲ ಸಲ್ಫೇಟ್ ಅಂದಾಗ H2SO4 ಬಳಕೆ ಮಾಡ್ತೀವಿ. ಇನ್ನು ಪ್ರಬಲವಾಗಿರ್ತಕ್ಕಂತಹ ಪ್ರತ್ಯಾಮ್ಲ ಅಂದಾಗ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಕೆ ಮಾಡ್ತೀವಿ. ಈ ರೀತಿಯಾಗಿ H2SO4 ಮತ್ತು NaOH ಎರಡು ಜೊತೆಗೆ ಸೇರಿದಾಗ ಏನಪ್ಪ ಅಂದರೆ ಸೋಡಿಯಂ ಸಲ್ಫೇಟ್ನ ದ್ರಾವಣ ಉತ್ಪತ್ತಿಯಾಗುತ್ತೆ, ಆದ್ದರಿಂದ ಅದು ತಟಸ್ಥವಾಗಿರುತ್ತೆ. ಆದರೆ ಸೋಡಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ಪ್ರಬಲವಾಗಿರ್ತಕ್ಕಂತಹ ಪ್ರತ್ಯಾಮ್ಲ ಮತ್ತು ದುರ್ಬಲವಾಗಿರ್ತಕ್ಕಂತಹ ಒಂದು ಆಮ್ಲ. ಇಲ್ಲಿ ಪ್ರಬಲವಾಗಿರ್ತಕ್ಕಂಥ ಪ್ರತ್ಯಾಮ್ಲ ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಇನ್ನು ದುರ್ಬಲ ಆಮ್ಲ ಕಾರ್ಬೋನೇಟ್ ಆಗ್ಬೇಕಾದ್ರೆ ಏನಪ್ಪ ಅಂದರೆ ನಾವು ಕಾರ್ಬೋನಿಕ್ ಆಮ್ಲ ಅಂತ ಹೇಳ್ತೀವಿ. ಕಾರ್ಬೋನಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಅಲ್ಲಿ ಏನಾಗ್ತಿತ್ತು ಅಂದರೆ ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಸೋಡಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ಉತ್ಪತ್ತಿಯಾಗುತ್ತೆ. ಆದ್ದರಿಂದ ಅದು ಒಂದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಸರಿ, ಈ ರೀತಿಯಾಗಿ ಏನಪ್ಪ ಅಂದರೆ ಇಲ್ಲಿವರೆಗೆ ನಾವು ಮುಖ್ಯವಾಗಿ ಈ ಒಂದು ಪಾಠದಲ್ಲಿ ಪ್ರಮುಖವಾಗಿ ಕೇಳ್ತಕ್ಕಂತಹ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇನ್ನೊಂದು ಹೇಳಬೇಕಾದ್ರೆ ಏನಪ್ಪ ಅಂದರೆ ಈ ಜಮೀನುಗಳಿಗೆ ಸುಟ್ಟ ಸುಣ್ಣವನ್ನು ಬೆರೆಸ್ತಾರೆ ಯಾಕೆ ಅಂತಕ್ಕಂಥ ಪ್ರಶ್ನೆ ಕೂಡ ಹಲವಾರು ಬಾರಿ ಕೇಳಿದ್ದಾರೆ. ಇಲ್ಲಿ ಯಾವಾಗ ಮಣ್ಣಿನಲ್ಲಿ ಆಮ್ಲೀಯ ಮಟ್ಟ ಹೆಚ್ಚಾಗುತ್ತೆ ಆಮ್ಲೀಯ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ನಾವು ಸುಣ್ಣದ ಕಲ್ಲು ಅಂತಕ್ಕಂಥದ್ದು ಸುಣ್ಣದ ಪುಡಿ ಅದು ಪ್ರತ್ಯಾಮ್ಲೀಯವಾಗಿರೋದ್ರಿಂದ ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಅದನ್ನು ತಟಸ್ಥೀಕರಣಗೊಳಿಸ್ತವೆ, ಮಣ್ಣನ್ನು ಫಲವತ್ತತೆಗೊಳಿಸ್ತವೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಸರಿ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳಲ್ಲಿ ಕೇಳ್ತಕ್ಕಂತಹ ಒಂದು ವೈಜ್ಞಾನಿಕ ಕಾರಣ ಕೊಡಿ ಪ್ರಶ್ನೆಯಲ್ಲಿ ಕೇಳ್ತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತಕ್ಕಂಥ ತಿಳ್ಕೊತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಈ ವಿಡಿಯೋವನ್ನು